ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲುರಘು ವ್ಲಾಗ್ಸ್. ಇವತ್ತು ನಾನು ಲಂಚ್ ಬಾಕ್ಸು, ಟಿಫಿನ್ನು ಹಾಗೂ ಲಂಚ್ ಎಲ್ಲದಕ್ಕೂ ಯೂಸ್ ಆಗುವಂತಹ ಟೇಸ್ಟಿಯಾಗಿ ಪಲಾವ್ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು ಒಂದು ಜಾರ್ನಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಅರ್ಧ ಕಪ್ಪಿನಷ್ಟು ಪುದೀನ ಹಾಗೂ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ತಿನ್ನ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ಹಾಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಇಲ್ಲಿ ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಪಲಾವ್ಗೆ. ಒಂದೆರಡು ಸ್ಪೂನ್ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಪಲಾವ್ಗೆ ಒಗ್ಗರಣೆಗೆ ಪಲಾವಿನ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ ಎಲ್ಲವನ್ನು ಹಾಕ್ತಾ ಇದ್ದೀನಿ. ಪಲಾವ್ ಮಿಶ್ರಣ ಏನೇನು ಬರುತ್ತಲ್ಲ ಅದನ್ನೆಲ್ಲ, ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಎರಡು ಸಣ್ಣ ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿಕೊಡೋದನ್ನ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ಎಲ್ಲ ವಿಡಿಯೋಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದೇ ಒಂದು ಚಿಕ್ಕ ಟೊಮೊಟೊನ ಸಣ್ಣಗೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಕೋಬೇಕಾಗುತ್ತೆ. ಹಾಕಿ ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲರೂ ತುಂಬ ವಿಧ ವಿಧವಾಗಿ ಪಲಾವ್ ಮಾಡ್ತಾರೆ. ಒಮ್ಮೆ ನಾನು ತೋರಿಸಿರುವಂತಹ ಈ ರೀತಿಯಾಗಿ ಪಲಾವ್ ಮಾಡಿ ನೋಡಿ, ಮನೆಯಲ್ಲೆಲ್ಲ ತುಂಬಾ ಇಷ್ಟಪಡ್ತಾರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಫಸ್ಟೇ ನಾವು ಇದಕ್ಕೆ ತರಕಾರಿಗಳನ್ನು ಹಾಕೋಬೇಕಾಗುತ್ತೆ. ಮೊದಲಿಗೆ ನಾನು ಇಲ್ಲಿ ನವಿಲುಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಬೇಕಿದ್ರೆ ನೀವು ಇಲ್ಲಿ ಆಲೂಗಡ್ಡೆ ಸಹ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಆಲೂಗಡ್ಡೆಯನ್ನು ಹಾಕಿಲ್ಲ, ಇಲ್ಲಿ ಮೂರು ತರಕಾರಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಕ್ಕಳಿಗೆ ಸ್ಕೂಲಿಗೆ ರೆಸಿಪಿ ಬೇಕಂದಾಗ ಈ ರೀತಿಯಾಗಿ ಮಾಡಿಕೊಡಿ. ಮಕ್ಕಳಿಗೆ ಹೆಲ್ತಿಯಾಗೂ ಇರುತ್ತೆ, ವೆಜಿಟೇಬಲ್ಸು ಇರುತ್ತೆ ಅಲ್ವಾ, ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ. ಈ ರೀತಿಯಾಗಿ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ವೆಜಿಟೇಬಲ್ಸು ಮಕ್ಕಳಿಗೆ ಗೊತ್ತಾಗೋದಿಲ್ಲ ವೆಜಿಟೇಬಲ್ಸ್ ಹಾಕಿದ್ದೀರಂತ, ಅಷ್ಟು ಸಣ್ಣದಾಗಿರುತ್ತೆ ಅಲ್ವಾ. ಒಬ್ಬೊಬ್ರು ದೊಡ್ಡದಾಗಿ ಸಹ ಕಟ್ ಮಾಡಿ ಹಾಕೋತಾರೆ. ಇದು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕುಕ್ ಆದ್ಮೇಲೆ ಇಲ್ಲಿ ನಾನು ಬಟಾಣಿಯನ್ನು ಹಾಕೊತ ಇದ್ದೀನಿ. ಸ್ವಲ್ಪ ಸ್ವಲ್ಪ ಅವರೆಕಾಳು ಸಹ ಇತ್ತು, ಅದನ್ನು ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಅವರೆಕಾಳು ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಬಟಾಣಿಯನ್ನು ಸಹ ಹಾಕೊಂಡು ಮಾಡ್ಬೋದು, ಯಾಕೆಂದರೆ ಅವರೆಕಾಳು ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬರೀ ಬಟಾಣಿಯನ್ನೇ ಸಹ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಅವರೆಕಾಳು ಇದ್ದರೆ ಅಷ್ಟೇ ಹಾಕ್ತೀನಿ, ಇಲ್ಲ ನಾನು ನಾರ್ಮಲ್ಲಾಗಿ ಬಟಾಣಿ ಅಷ್ಟೇ ಹಾಕಿ ಮಾಡೋದು ಪಲಾವನ್ನು. ಇದನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ವೆಜಿಟೇಬಲ್ಸ್ ಕುಕ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಪನ್ನೀರನ್ನು ಸಹ ಆ್ಯಡ್ ಮಾಡ್ಕೋಬಹುದು, ಬಹಳನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಿಡಿ, ಯಾಕೆಂದರೆ ನಾನು ಇದನ್ನು ರುಬ್ಬುವಾಗ ನಾನು ಏನನ್ನು ಫ್ರೈ ಮಾಡ್ಕೊಂಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು ನಾಲ್ಕು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ
ಈ ಥರ ರೈಸ್ ಬಾತ್ ಮಾಡುವಾಗ ಒಂದಿಷ್ಟು ಟು ಅಳತೆಯಲ್ಲಿ ಮಾಡಬೇಕಾಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮತ್ತೊಮ್ಮೆ ಸ್ವಲ್ಪ ರುಚಿಗೆ ತಕ್ಕ ಸೂಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಒಂದು ಎರಡು ವಿಜಲ್ ಬಂದ ನಂತರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಟೇಸ್ಟಿಯಾದಂತಹ ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ. ನೀವೇನಾದರೂ ನಾನ್ ವೆಜ್ ಪ್ರಿಯರ್ ಆಗಿದ್ರೆ ನಾನ್ ವೆಜ್ ಥರನೇ ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ, ಮನೆಯಲ್ಲೆಲ್ಲ ಫಿದಾ ಆಗೋಗ್ತಾರೆ, ಈ ರೀತಿಯಾಗಿ ಮಾಡಿಕೊಡಿ. ಇಲ್ಲಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.